ಇದೆ. ಬ್ಯಾಂಗ್ಳೂರಲ್ಲಿ 3 ಬ್ರ್ಯಾಂಚಸ್ ಇದೆ. ಆ್ಯಕ್ಚುಲಿ ನಾನು ಈ ಪ್ರೊಫೆಷ್ನಲ್ಲಿ ಒಂದು ಕಂಪ್ನಿ ಅನ್ನೋ ಒಂದು ಥಾಟ್ಸ್ ಮೇಲೆ ಈ ಮೇಕಪ್ ಪ್ರೊಫೆಷನ್ ತೊಗೊಳ್ಬೇಕನ್ಕೋತಾ ಇದ್ದೀನಿ. ಆಲ್ ಓವರ್ ಇಂಡಿಯಾದಲ್ಲಿ ಕಾರ್ಪೊರೇಟ್ ಶೂಟ್ಸ್ ಯಾವ ಥರ ಇರುತ್ತೋ, ಕಾರ್ಪೊರೇಟ್ ಕಂಪ್ನೀಸ್ ಯಾವ ಥರ ಇರುತ್ತೋ, ಅದೇ ಥರ ಮೇಕಪ್ಪನ್ನು ಒಂದು ಕಾರ್ಪೊರೇಟ್ ಲೆವೆಲ್ ತೊಗೊಂಡೋಗಿ ಲಕ್ಷಾಂತರ ಜನಕ್ಕೆ, ಲಕ್ಷಾಂತರ ಜನ ಮೇಕಪ್ ಆರ್ಟಿಸ್ಟ್ಗಳಿಗೆ ಜಾಬ್ ಕೊಡಬೇಕನ್ನೋದೇ ಈ ಮೇಕಪ್ ರಾಜ್ ಮೇಕಪ್ ಅಂದರೆ ಕಂಪ್ನಿ ಉದ್ದೇಶ. ಯಾವಾಗ ಈ ಐಡಿಯಾ ಏನಕ್ಕೆ ಬಂತು ಅಂತಂದರೆ, ನಾನು ಫೀಲ್ಡ್ವರ್ಕು ಗ್ರೌಂಡ್ ವರ್ಕು ತುಂಬ ಜನ ಮೇಕಪ್ ಆರ್ಟಿಸ್ಟ್ಗಳದ್ದು ಸರ್ವಿಸು ಅಷ್ಟು ಕ್ವಾಲಿಟಿ ಇಲ್ಲ ಅಂತ ಗೊತ್ತಾಯಿತು ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಮೇಲೆ. ಸೊ ಆವಾಗ ಆ ಎಕ್ಸ್ಪೀರಿಯೆನ್ಸ್ನ ಬ್ರೇಕ್ ಮಾಡೋಕ್ಕೆ ನನ್ನದೇ ಆದ ಒಂದು ಸ್ಟುಡಿಯೋ ಓಪನ್ ಮಾಡಿಕೊಂಡು, ಅಕಾಡೆಮಿ ಓಪನ್ ಮಾಡಿಕೊಂಡು, ಅದರಲ್ಲಿ ಗುಡ್ ಕ್ಲಾಸಸ್ ಕೊಟ್ಟು ಒಳ್ಳೆ ಮೇಕಪ್ ಆರ್ಟಿಸ್ಟ್ ಟ್ರೈನ್ ಅಪ್ ಮಾಡಿ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಮಾಡಿ ಒಂದು ಕಂಪ್ನಿ ಲೆವೆಲಲ್ಲಿ ಬೆಳೆಸ್ಬೇಕನ್ನೋದೇ ನನ್ನ ಉದ್ದೇಶ. ಎಷ್ಟು ಜನ ಪಾರ್ಟಿಸಿಪೇಟ್ ಸರ್? ಈಗ ಕನಿಷ್ಠ ಅಂದರೆ ಇಲ್ಲಿ ತುಂಬ ಒಂದು 2000 ಜನವರೆಗೂ ಎನ್ಕ್ವೈರಿ ಇತ್ತು. ಬಟ್ ಇಲ್ಲಿ ಸ್ಪೇಸ್ ಕಾರಣಾಂತಿಗಳಿಂದ ಒಂದು 500 ಜನ ಮಿನಿಮಮ್ ಒಂದು ಪ್ಲಾನ್ ಮಾಡಿಟ್ಕೊಂಡಿದ್ದು. 500 ಜನ ಪಾರ್ಟಿಸಿಪೆಂಟ್ಸು, 500 ಜನ ಮಾಡಲ್ಸು, 500 ಜನ ಅಸಿಸ್ಟೆಂಟ್ಸು, ಟೋಟಲ್ ಎಂಟ್ರಿ ಫೀಸು 999. ಆ 999 ಇಡೋದಕ್ಕೆ ರೀಸನ್ ಏನಂತಂದರೆ, ಇವಾಗ ಫ್ರೀ ಆಫ್ ಕಾಸ್ಟಲ್ಲೇ ಮಾಡಿಸ್ಬೋದು ನಾವು. ಬಟ್ ಫ್ರೀ ಆಫ್ ಕಾಸ್ಟ್ ಅಂದ ತಕ್ಷಣವೇ ಬರ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಬರಲ್ಲ. ಸೊ ಅದಕ್ಕೆ 999 ಅಂತ ಕಾಸ್ಟ್ ಇಟ್ಟಾಗ ಬರ್ತಾರೆ, ಎಷ್ಟು ಜನ ಕನ್ಫರ್ಮ್ ಅನ್ನೋದು ಸಿಗುತ್ತಲ್ಲ ನಮಗೆ, ಆ ಕನ್ಫರ್ಮ್ಗೋಸ್ಕರ ನಾವು 999 ಅಂತ ಇಟ್ಟಿರ್ತೀವಿ ಅಷ್ಟೇ. ಬಟ್ ಆ 999 ವರ್ತುಗಳು ನಾವು ಗೌರ್ಮೆಂಟ್ ಅಪ್ರೂವಲ್ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ, ಒಂದು ಮೊಮೆಂಟೋ ಕೊಡ್ತೀವಿ, ಒಂದು ಫುಡ್ ಪ್ರೊವೈಡ್ ಮಾಡ್ತೀವಿ, ಮತ್ತು ಒಂದು ಜಾಬ್ ಕೊಡ್ತೀವಿ. ಸೊ ಇದರಿಂದ ಅವ್ರಿಗೆ ಒಳ್ಳೆ ಲೈಫ್ ಸಿಗುತ್ತೆ ಅನ್ನೋದು ನನ್ನ ಉದ್ದೇಶ. ಆ್ಯಕ್ಚುಲಿ ಇವಾಗ ಈವೆಂಟಿಂದ ದೊಡ್ಡದಾಗಿ ಮಾರ್ಕೆಟಿಂಗ್ ಮಾಡಬೇಕಂತ ಒಂದು ಆಸೆ ಇದೆ. ಸೊ ಇಷ್ಟು ದಿನ ನಾನು ಮಾರ್ಕೆಟಿಂಗ್ ಮಾಡ್ತಿರ್ಲಿಲ್ಲ, ಸೋಷಿಯಲ್ ಮೀಡ್ಯಾದಲ್ಲೂ ಇರಲಿಲ್ಲ. ಇಷ್ಟು ವರ್ಷ ನಾನು 6-7 ಇಯರ್ಸಿಂದ 30-30 ವರ್ಕಿಂದನೇ ನಾನು ಆಲ್ ಓವರ್ ಇಂಡಿಯಾ ಸರ್ವಿಸ್ ಮಾಡ್ಕೊಂಬರ್ತಾಯಿದ್ದು. ಸೊ ಇವಾಗ ಕಾರ್ಪೊರೇಟ್ ಲೆವೆಲ್ ಅಂದ ತಕ್ಷಣವೇ, ಬಟ್ ಇವಾಗ ನ್ಯೂ ಜನ್ರೇಷನ್ ಅಪ್ಡೇಟ್ ಅವ್ರಿಗೆಲ್ಲ ಬೇಕಾಗಿರೋದೆಲ್ಲ ಮೋಸ್ಟ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ರೇ ಅವ್ರಿಗೊಂದು ಟ್ರಸ್ಟ್ ಅನ್ನೋ ಉದ್ದೇಶದ ಇರುತ್ತೆ. ಸೊ ಆ ಉದ್ದೇಶಕ್ಕೆ ಇವಾಗ ಮಾರ್ಕೆಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದರಿಂದ ಮಾರ್ಕೆಟಿಂಗು ಈವೆಂಟಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಈವೆಂಟಿಂದ ಮಾರ್ಕೆಟಿಂಗ್ ಮಾಡಿಕೊಂಡು ಲಕ್ಷಾಂತರ ಜನಕ್ಕೆ ವರ್ಕ್ ಕೊಡಬೇಕನ್ನೋದೇ ರಾಜ್ ಮೇಕಪ್ ಅಂದರೆ ಉದ್ದೇಶ ಆಗಿರುತ್ತೆ. ಈಗಿಷ್ಟು ದಿಗಂತ ಅವರು ಬರ್ತಿದ್ದಾರೆ, ಚಿತ್ಕಲ್ ಬಿರಾದವರು ಬಂದವರೆ, ಎಕ್ಸೆಟ್ರಾ, ETC ತುಂಬ ಜನ ಬಂದಿದ್ದಾರೆ. ಇಲ್ಲಿ ರಾಜ್ ಮೇಕಪ್ ಅಂತ ಸ್ಟೇಟ್ ಲೆವೆಲ್ ಮೇಕಪ್ ಕಾಂಪಿಟೇಷನಲ್ಲಿ ವಿನ್ ಆಗಿರೋರಿಗೆ ಫಸ್ಟ್ ಪ್ರೈಸು 100,000, ಸೆಕೆಂಡ್ ಪ್ರೈಸು 50,000, ಥರ್ಡ್ ಪ್ರೈಸು 25,000 ರೂಪಾಯಿ ಪ್ರೈಸ್ ಕೊಡ್ತಾ ಇದ್ದೀವಿ, ನೀಡಲಾಗುತ್ತೆ. ನನ್ನ ಹೆಸರು ಯಶೋಧ ಅಂತ, ಫೌಂಡರ್ ಆಫ್ ರಾಜ್ ಮೇಕಪ್ ಮಂತ್ರ, ನನ್ನ ಹಸ್ಬೆಂಡ್ ಆನಂದ್ ಅಂತ. ಆ್ಯಕ್ಚುಲಿ ಈ ಇವೆಂಟ್ ಬಂದುಬಿಟ್ಟು ನಾವೊಂದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಪಾರ್ಟಿಸಿಪೆಂಟ್ಸ್ಗೆ, ಮೇಕಪ್ ಆರ್ಟಿಸ್ಟ್ಗೆ ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಪ್ಲಾಟ್ಫಾರ್ಮ್ನ ಅರೇಂಜ್ ಮಾಡಿದ್ದೀವಿ. ಆ್ಯಸ್ ಯೂಶ್ವಲ್ ಅವರಿಗೆ ಹೊರಗಡೆನೂ ಅಷ್ಟೇ, ಕ್ಲೈಂಟ್ಸ್ ಹತ್ರ ಅವರು ಹೇಗೆ ಅಪ್ರೋಚ್ ಮಾಡಬೇಕು ಏನು, ಅದು ಕೂಡ ಒಂದು ನಾಲೆಡ್ಜ್ ಬೂಸ್ಟಪ್ ಆಗಲಿ, ಅವ್ರಿಗೊಂದು ಪಾಸಿಟಿವಿಟಿ ಬಿಲ್ಡಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿರೋದು. ಸೊ ಅವ್ರ ಜೊತೆ ನನ್ನ ಬಾಂಡಿಂಗು ಕೂಡ ಹಾಗೆ ಬಿಲ್ಡಪ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಸ್ ಆಫ್ ನಾವು ನೆಕ್ಸ್ಟ್ಗೂ ಅಷ್ಟೇ, ಸಪೋಸ್ ಅವ್ರಿಗೇನಾದರೂ ವೇಕೆನ್ಸೀಸ್ ಅವ್ರ ಜಾಬ್ ಅಪರ್ಚುನಿಟಿ ಏನಾದರೂ ನಾನು ಕ್ರಿಯೇಟ್ ಮಾಡ್ಕೊಳ್ಬೇಕು ನನ್ನ ಕೈಯಿಂದ ಅಂತಂದರೆ, ನಾನು ಅದನ್ನು ಕೂಡ ನನ್ನ ಕಡೆಯಿಂದ ಪಾಸಿಟಿವಿಟಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಎಫರ್ಟ್ ಹಾಕ್ತಾ ಇದ್ದೀನಿ. ಹೋಪ್ ಫಾರ್ ದ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಮ್ಮದು ರಾಜ್ ಮೇಕಪ್ ಮಂತ್ರ ಬಂದು ನಮ್ಮ ಕ್ವಾಲಿಟಿಗೆ ನೇಮ್ ಆಗಿರೋದು. ಸೊ ಅದೇ ಕ್ವಾಲಿಟಿ ಬಂದುಬಿಟ್ಟು ನಾವು ಎಲ್ಲರಿಗೂ ಹೇಳ್ಕೊಡ್ಬೇಕು ಅಂತ ಇರೋದು. ಸೊ ನಮ್ಮ ಹತ್ರ ಯಾರೇ ಜಾಬ್ ಅಂತ ಬಂದ್ರೂ ನಾವು ಅವ್ರಿಗೆ ಆ ಕ್ವಾಲಿಟಿನೇ ಕೊಟ್ಟು ಹೊರಗಡೆ ಅವ್ರು ನಮ್ಮ ಕ್ಲೈಂಟಿಗೂ ಕೂಡ ಅದೇ ಬೆಸ್ಟ್ ಕೊಡಬೇಕಂತಲೇ ನಾವು ಅವ್ರನ್ನ ಪುಷ್ ಆನ್ ಮಾಡ್ತೀವಿ. ಬ್ರಾಂಚಸ್ ಆ್ಯಕ್ಚುಲಿ ನಮ್ಮದು ಬಂದು ಬನಶಂಕರಿಯಲ್ಲಿ ಬಂದಿದೆ, ಆರ್ ಆರ್ ನಗರಲ್ಲಿ ಬಂದಿದೆ, ಬಸವೇಶ್ವರ ನಗರಲ್ಲಿ ಇದೆ. ಇದೇ ಥರ ಏರಿಯಾ ವೈಸ್ ಒಂದೊಂದು ಬ್ರಾಂಚಸ್ ಮಾಡಬೇಕು, ಸೊ ಎಲ್ರಿಗೂ ಈಸಿಯಾಗಿ ರೀಚ್ ಆಗಬೇಕು ಅಂತ ಹೋಪ್ ಇದೆ. ಸೊ ನೋಡೋಣ ಹೇಗಾಗುತ್ತೆ. ವರ್ಲ್ಡ್ ವೈಡ್ ಇದೆ, ಕರ್ನಾಟಕ ಇಲ್ಲ, ನೋಡೋಣ ಹೇಗಾಗುತ್ತೆ ಅಂತ. ಸೊ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು.